वीडियो नेर डिस्कस सेकेंड पेशेंस ರೈಟ್ ಇದು ವಾಟ್ಸ್ಆಪ್ ಅವರು ಬಿಟ್ಟಿರುವಂತ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳಬಹುದು ನೋಡಿ ನಿಮಗೆ ಮೇಲ್ಭಾಗದಲ್ಲಿ ಮೂರು ಚುಕ್ಕೆಯನ್ನು ಒತ್ತಿದ್ರೆ ನಿಮಗೆ ಕಾಣಿಸುತ್ತದೆ ಇಲ್ಲಿ ನೋಡಿ ಪೇಮೆಂಟ್ ಅಂತ ಹೇಳಿ ಒಂದು ಆಪ್ಷನ್ಸ್ ಕಾಣಿಸ್ತಾ ಇದೆ ರೈಟ್ ಇಲ್ಲಿ ಪೇಮೆಂಟ್ ಅಂತ ಹೇಳಿ ಒಂದು ಆಪ್ಷನ್ಸ್ ಕಾಣ್ತಾ ಇದೆ ಪ್ರತಿಯೊಬ್ಬರು ಈ ಪೇಮೆಂಟ್ ಆಪ್ಷನ್ಸ್ ಅನ್ನು ಉಪಯೋಗಿಸಿಕೊಳ್ಳಬಹುದು ಅದಕ್ಕೋಸ್ಕರನೇ ಕೊಟ್ಟಿರುವಂತ ಒಂದು ಪೇಮೆಂಟ್ ಗೇಟ್ವೇ ಇದು ರೈಟ್ ಓಕೆ ಸೋ ಪೇಮೆಂಟ್ ಅನ್ನು ನೀವು ಓಪನ್ ಮಾಡ್ತೀರಿ ಇದರ ಒಳಗಡೆ ರೂಪಾಯಿ ನೋಡಿ ಇನ್ವೈಟ್ ಅಂತ ಹೇಳಿ ಇದೆ ಅಥವಾ ನಿಮ್ಮ ಯುಪಿಐ ಕೋಡ್ ಏನಿದೆ ಅದನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ ಇಲ್ಲಿ ನನ್ನ ಯುಪಿಐ ಕೋಡ್ ಅನ್ನು ನಾನು ವಿತ್ ಫೋನ್ ನಂಬರ್ ಜೊತೆಗೆ ಆಕ್ಟಿವೇಟ್ ಮಾಡ್ಕೊಂಡಿದ್ದೀನಿ ಯಾರಿಗೂ ಪೇಮೆಂಟ್ ಅನ್ನು ಏನು ಕಳಿಸಿಲ್ಲ ಅದು ಬ್ಯಾಂಕ್ ಗೆ ಕೂಡ ಕನೆಕ್ಟೆಡ್ ಆಗಿದೆ ಯಾಕಂದ್ರೆ ಫೋನ್ ನಂಬರ್ ಇದೆ ಅಂತ ಹೇಳಿದ್ರೆ ಅದು ಫೋನ್ ನಂಬರ್ ಗೆ ಕೂಡ ಕನೆಕ್ಟೆಡ್ ಆಗಿದೆ ಇದು ಯುಪಿಐ ಮುಖಾಂತರ ವರ್ಕ್ ಆಗುವಂತ ಒಂದು ಆಪ್ಷನ್ ಇದು ಅಂದ್ರೆ ನಮ್ಮ ನಮಗೆಲ್ಲರಿಗೂ ಗೊತ್ತಿರುವಂತೆ ಈ ಯುಪಿಐ ಮತ್ತು ಭೀಮಾ ಇವೆರಡೂ ಕೂಡ ಎಲ್ಲಾ ಕಡೆನೂ ಇದೆ ನಾವು ಇದಕ್ಕೋಸ್ಕರ ಹೊಸ ಆಪ್ ಗಳನ್ನ ಉಂಟು ಮಾಡುವಂತ ಅವಶ್ಯಕತೆ ಇಲ್ಲ ಓಕೆ ಸೋ ಹಾಗಾದ್ರೆ ಇಲ್ಲಿ ಹತ್ತುಬಿಟ್ಟು ನೀವು ಸ್ವಲ್ಪ ಅದನ್ನ ಇನ್ಸ್ಟಾಲ್ ಮಾಡಿದ್ರೆ ಸಾಕು ನಿಮಗೆ ಆದಷ್ಟು ಬೇಗ ಅದರ ಫೆಸಿಲಿಟಿಗಳನ್ನು ಪಡೆಯಬಹುದು ಓಕೆ ಇದು ನಿಮಗೆ ಈಗಷ್ಟೇ ತಿಳಿದಿರುವಂತ ವಿಚಾರ ನೋಡಿ ನಮ್ಮ ವಾಟ್ಸ್ಆಪ್ ನಲ್ಲಿ ಈ ರೀತಿ ಹೊಸ ಅಪ್ಡೇಟ್ ಗಳು ನಿಮಗೆ ಕಾಣಿಸದೇ ಇದ್ರೆ ನೀವು ಪ್ಲೇ ಸ್ಟೋರ್ ಗೆ ಹೋಗ್ಬಿಟ್ಟು ಒಂದ್ಸರಿ ಅಪ್ಡೇಟ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಈ ಫೀಚರ್ ಬರ್ತದೆ ನೋಡಿ ಈ ರೂಪಾಯಿ ಸಿಂಬಲ್ ಬರುತ್ತೆ ಈ ರೂಪಾಯಿ ಸಿಂಬಲ್ ಇಂದ ನೀವು ಯಾರಿಗೆ ಬೇಕಿದ್ರು ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿರುವಂತ ಯಾರಿಗೆ ಬೇಕಿದ್ರು ಹಣವನ್ನ ಸೆಂಡ್ ಮಾಡಬಹುದು ನೋಡಿ ಇದು ಹಳೆಯ ಸ್ಕ್ರೀನ್ ಇದು ಅಂದ್ರೆ ಇಲ್ಲಿ ರೂಪಾಯಿ ಸಿಂಬಲ್ ಇಲ್ಲ ಹಳೆ ಫೋನ್ ಅಂದ್ರೆ ಅಪ್ಡೇಟ್ ಆಗದೇ ಇರುವಂತ ಫೋನ್ ಅಪ್ಡೇಟ್ ಆದ್ಮೇಲೆ ಈ ರೀತಿ ರೂಪಾಯಿ ಸಿಂಬಲ್ ಬರ್ತದೆ ರೈಟ್ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾನು ಕಲೆ ಹಾಕಿ ನೋಡಿದಾಗ ನನಗೆ ಈ ಯುಪಿಐ ಎಂದರೇನು ಅಂತ ಹೇಳಿ ಹುಡುಕ್ತಾ ಹೋದೆ ಆವಾಗ ಯುಪಿಐ ಎಂದರೇನು ಅಂತ ಹೇಳಿದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ಪಿಸಿಐ ಎನ್ನುವ ಒಂದು ಕಂಪನಿ ಅನ್ನೋದು ಈ ಯುಪಿಐ ಅನ್ನ ಡೆವಲಪ್ ಮಾಡಿದೆ ಯುಪಿಐ ಅಂತ ಹೇಳಿದ್ರೆ ಅನ್ ಯೂನಿಫೀಲ್ಡ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಹೇಳಿ ಓಕೆ ಇದು ಆರ್ಬಿಐ ನ ಸಹಯೋಗದೊಂದಿಗೆ ಇದನ್ನ ಡೆವಲಪ್ ಮಾಡಿರುವಂತಹದ್ದು ಹಾಗಾದ್ರೆ ಇದು ಎಂಥದ್ದು ಇದು ಮೊದಲು ನಮ್ಮ ಕೀಪ್ಯಾಡ್ ಇರುವಂತಹ ಫೋನ್ಗಳಲ್ಲಿ ಬಳಸಲಿಕ್ಕೆ *99 ಆಶ್ ಅಂತ ಒಂದು ಆಪ್ಷನ್ಸ್ ಅನ್ನು ಕೊಟ್ಬಿಟ್ಟು USSD ಅಂತ ಹೇಳಿ ಇದನ್ನು ಉಪಯೋಗಿಸ್ಕೊಳ್ಬಹುದಾಗಿತ್ತು ಈ ಆಪ್ಷನ್ಸ್ ಅನ್ನ ಮೊದಲು ಬಿಟ್ಟಿದ್ರು ಓಕೆ ಸೊ ಇದು ಅಷ್ಟಕ್ಕೊಂದು ಪ್ರಚಲಿತ ಏನು ಆಗಲಿಲ್ಲ ನೋಡಿ ನಮ್ಮ ಕೀಪ್ಯಾಡ್ ಇರುವಂತಹ ಫೋನ್ಗಳಲ್ಲಿ ಇದನ್ನು ಬಳಸಬಹುದು ವಿತೌಟ್ ಇಂಟರ್ನೆಟ್ ಕೂಡ ಈ ಫೆಸಿಲಿಟಿಯನ್ನ ಬಳಸಬಹುದಾಗಿತ್ತು ಮನಿ ಸೆಂಡ್ ಮಾಡಬಹುದಾಗಿತ್ತು ರಿಕ್ವೆಸ್ಟ್ ಮಾಡಬಹುದಾಗಿತ್ತು ನಮ್ಮ ಬ್ಯಾಂಕಿನ ಬ್ಯಾಲೆನ್ಸ್ ಗಳನ್ನು ಚೆಕ್ ಮಾಡಬಹುದಾಗಿತ್ತು ಯುಪಿಐ ಪಿನ್ ಗಳನ್ನು ಕೂಡ ಇಲ್ಲಿ ಸೆಟ್ ಮಾಡಬಹುದಾಗಿತ್ತು ಆದ್ರೆ ಇದು ಫಸ್ಟ್ ಬಂದಿದ್ದು ಅಂದ್ರೆ ಇದು ನಮ್ಮ ಯುಪಿಐ 1.0 ಅಂತ ಹೇಳಿ ಹೇಳಬಹುದು ಯುಪಿಐ 1.0 ಅಂತ ಹೇಳಿ ಫೆಸಿಲಿಟಿ ಇದನ್ನ ಹೆಚ್ಚಿಗೆ ಜನ ಅದನ್ನ ಬಳಸ್ಕೊಳ್ಳಲಿಲ್ಲ ಅದಕ್ಕೆ ಇದು ಹೋಗ್ತಾ ಏನಾಯ್ತು ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಬಂತು ಹಾಗಾದ್ರೆ ಇದರ ಡೆವಲಪ್ಮೆಂಟ್ ಹಿಸ್ಟ್ರಿ ಏನು ಅಂತ ಹೇಳಿ ಸ್ವಲ್ಪ ತಿಳ್ಕೊಳ್ಳೋಣ ಇದು ನಿಮಗೆ ವಾಟ್ಸ್ಆಪ್ ಅಲ್ಲಿ ಇನ್ವೈಟ್ ಮಾಡೋಕೆ ಕೊಟ್ಟಿರುವಂತ ಫೇಸ್ ಇದು ಏನಿದು ಯುಪಿಐ ಅಂತ ಹೇಳಿ ಯುಪಿಐ ಅಂತ ಹೇಳಿದ್ರೆ ನಿಮ್ಮ ಪ್ರವೇಶಿಯನ್ನ ಸೆಕ್ಯೂರ್ ಮಾಡುತ್ತದೆ ಇದರಲ್ಲಿ ಯಾವುದೇ ಲಿಮಿಟ್ ಗಳಿಲ್ಲ ಎಷ್ಟು ಹಣ ಬೇಕಿದ್ರು ಕಳಿಸಬಹುದು ನೀವು ಎಟಿಎಂ ಹಣ ತೆಗಿಬೇಕು ಅಂತ ಹೇಳಿದ್ರೆ ಸುಮಾರು 25,000 ರೂಪಾಯಿ ಮಾತ್ರ ನಮಗೆ ತೆಗಿಬಹುದಾಗಿತ್ತು ಅದಕ್ಕಿಂತ ಜಾಸ್ತಿ ತೆಗೆಯಕ್ ಬರ್ತಿರ್ಲಿಲ್ಲ ಈಗ ಇದರಲ್ಲಿ ಎಷ್ಟು ಬೇಕಿದ್ರು ಹಣವನ್ನ ಕಳಿಸಬಹುದು ನಂತರ ಎಷ್ಟು ಬೇಕಿದ್ರು ಅಂತ ಹೇಳಿದ್ರೆ ಒನ್ ಟೈಮ್ ನಿಮಗೆ 1 lakh ತರ 1 lakh ಅಷ್ಟು ಹಣವನ್ನ ಸೆಂಡ್ ಮಾಡಬಹುದು ಓಕೆ ಮತ್ತೆ ಕೆಲವು ಕ್ಯಾಶ್ ಬ್ಯಾಕ್ ಗಳು ಕೂಡ ದೊರೆಯಲ್ಪಡ್ತದೆ ಇದರ ಬೆನಿಫಿಟ್ ಮತ್ತೆ ಇದು ಹಣ ತಲುಪಿದ ತಕ್ಷಣ ಇಬ್ಬರಿಗೂ ಕೂಡ ವೆರಿಫೈ ಆಗ್ತದೆ ಹಣ ತಲುಪಿದೆ ಅಂತ ರಿಸೀವ್ಡ್ ಅಂತ ಹೇಳಿ ಸೆಂಡ್ ಮಾಡೋರಿಗೂ ಕೂಡ ರೈಟ್ ಮಾರ್ಕ್ ಬರುತ್ತೆ ಆದ್ದರಿಂದ ನಮಗೆ ವಿಶ್ವಾಸಾರ್ಹನೀಯ ಅಂತಾನೆ ಹೇಳ್ಬಹುದು ಸೆಂಡ್ ಮಾಡಿದ ತಕ್ಷಣ ಅಲ್ಲಿ ಏನಾಯ್ತು ಒಂದು ರೈಟ್ ಮಾರ್ಕ್ ಬರುತ್ತೆ ರೈಟ್ ಮಾರ್ಕ್ ಬಂದಿದ್ರೆ ಸೆಂಡ್ ಆಗಿದೆ ಅಂತ ಅರ್ಥ ಅದು ಸೆಂಡ್ ಆಗಿದ್ದು ಇಲ್ಲೋ ಅಂತೇಳಿ ಡೌಟ್ ಬರುವಂತ ಅವಶ್ಯಕತೆ ಇಲ್ಲ ಸೆಂಡ್ ಆಗಿದ್ರೆ ರೈಟ್ ಮಾರ್ಕ್ ಬಂದಿರುತ್ತೆ ಓಕೆ ಸೊ ಹಾಗಾದ್ರೆ ಏನಿದು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಯುಪಿಐ ಏನಿದು ಹಾಗಾದ್ರೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ನಾನು ಕಲೆ ಹಾಕಿ ವಿಚಾರಗಳನ್ನ ತಿಳ್ಕೊಳ್ತಾ ಹೋದೆ ಏನಿದು ಎಂತ ಇದು ವಿಚಾರ ಅಂತ ಇದು ಒಂದು ಜಸ್ಟ್ ಸಾಫ್ಟ್ವೇರ್ ತರ ಇದು ಒಬ್ಬ ವ್ಯಕ್ತಿಯ ಫೋನ್ ನಂಬರ್ ಜೊತೆಗೆ ಅವನ ಅಕೌಂಟ್ ಡೀಟೈಲ್ಸ್ IFC ಕೋಡ್ ಮತ್ತು ಅವನ ಹೆಸರು ಇವುಗಳನ್ನ ಟ್ಯಾಗ್ ಮಾಡಿರೋದೇ ಯುಪಿಐ ಓಕೆ ನಾವು ಮೊದಲು ಅಕೌಂಟ್ ಡೀಟೇಲ್ಸ್ ಅನ್ನು ಉಪಯೋಗಿಸ್ಬಿಟ್ಟು ಹಣವನ್ನ ಕಳಿಸ್ತಾ ಇದ್ವಿ ಪೇಟಿಎಂ ಅಲ್ಲಾಗ್ಲಿ ಫೋನ್ ಪೇ ಅಲ್ಲಾಗ್ಲಿ ಹಣವನ್ನ ಕಳಿಸ್ತಾ ಇದ್ದಿದ್ದು ಆ ರೀತಿ ಅಕೌಂಟ್ ಡೀಟೇಲ್ಸ್ ಎಲ್ಲ ತುಂಬಿಸಬೇಕಾಗಿತ್ತು ಅಕೌಂಟ್ ನಂಬರ್ ಬೇಕಿತ್ತು IFC ಕೋಡ್ ಬೇಕಿತ್ತು ನಂತರ ಹೆಸರು ಬೇಕಿತ್ತು ಅವರ ಫೋನ್ ನಂಬರ್ ಬೇಕಿತ್ತು
ಸೊ ಇಷ್ಟನ್ನ ನಾವು ಎಂಟ್ರಿ ಮಾಡಿದಾಗ ಅಲ್ಲಿ ಯುಪಿಐ ಅಂತ ಹೇಳಿ ಅವನ ಹೆಸರು ಬರುತ್ತೆ ಅಥವಾ ಪರ್ಸನ್ ಸಿಂಬಲ್ ಬರುತ್ತೆ ಅದನ್ನ ಉಪಯೋಗಿಸಿಬಿಟ್ಟು ನಾವು ಹಣವನ್ನ ಸೆಂಡ್ ಮಾಡ್ತಾ ಇದ್ವಿ ಮೊದಲು ಮೊದಲೆಲ್ಲ ಈ ಯುಪಿಐ ಅನ್ನು ಉಪಯೋಗಿಸಿಬಿಟ್ಟು ಯಾವ ಆಪ್ ಗಳು ವರ್ಕ್ ಆಗಿದೆ ಅಂತ ಹೇಳಿ ಸ್ವಲ್ಪ ನೋಡಿ ಇಲ್ಲಿ ನಮ್ಮ ವಾಟ್ಸ್ಆಪ್ ಅನ್ನೋದು ತುಂಬಾ ಅಷ್ಟಕ್ಕೊಂದು ಫೇಮಸ್ ಆಗಲಿಲ್ಲ ಜಸ್ಟ್ 5% ಜನ ಮಾತ್ರ ಉಪಯೋಗಿಸಿಕೊಂಡಿದ್ರು ಅದಾದ ಮೇಲೆ ಗೂಗಲ್ ಪೇ ಅದು 21% ಜನ ಗೂಗಲ್ ಪೇ ಉಪಯೋಗಿಸಿಕೊಂಡ್ರು ಫೋನ್ ಪೇ ಸ್ವಲ್ಪನೂ ಇಂಪ್ರೂವ್ಮೆಂಟ್ ಆಗಿತ್ತು 49% ಪೇಟಿಎಂ ಭಾರತದಲ್ಲಿ 25% ಜನ ಉಪಯೋಗಿಸ್ತಾ ಇದ್ದಾರೆ ಇದರಲ್ಲಿ ಫೋನ್ ಪೇನೇ ಅತಿ ಹೆಚ್ಚು ಬಳಸ್ತಾ ಇದ್ದಿದ್ದು 49% ಜನ ಅದನ್ನ ಬಳಸ್ತಾ ಇದ್ದರು ಓಕೆ ಇದರ ಸ್ಮೂತ್ ಎಕ್ಸ್‌ಪೀರಿಯನ್ಸ್ ಇಂದನೇ ಬಳಸ್ತಾ ಇದ್ದರು ಸ್ವಲ್ಪ ಆಪ್ಗಳು ಯುಪಿಐ ಗಳನ್ನು ಉಪಯೋಗಿಸಿಬಿಟ್ಟು ಕೆಲಸ ಮಾಡ್ತಾ ಇದ್ದಾವೆ ನಿಮಗೆ ತಿಳಿದಿರುವಂತ ವಿಚಾರ ಗೂಗಲ್ ಪೇ ಇರಬಹುದು ಫೋನ್ ಪೇ ಇರಬಹುದು ಪೇಟಿಎಂ ಇರಬಹುದು ಅಮೆಜಾನ್ ಇವೆಲ್ಲ ಉಪಯೋಗಿಸಕ್ಕೆ ಶುರು ಮಾಡಿದ್ವು 2021 ರಲ್ಲಿ ಬೆಸ್ಟ್ ಆಗಿರುವಂತ ಹಾಗಾದ್ರೆ ಈ ಯುಪಿಐ ಕೋಡ್ ಅಂದ್ರೆ ಏನು ಯುಪಿಐ ಐಡಿ ಅಂದ್ರೆ ಏನು ಯುಪಿಐ ಐಡಿ ಜೊತೆಗೆ ಬ್ಯಾಂಕಿನ ಅಕೌಂಟಿನ ಡೀಟೇಲ್ಸ್ ಮತ್ತು ಫೋನ್ ನಂಬರ್ ಗಳನ್ನು ಟ್ಯಾಗ್ ಮಾಡೋದೇ ಇದರ ಪ್ರಧಾನವಾಗಿರುವ ಕಾರ್ಯ ಓಕೆ ಸೋ ನಾವು 2 ವರ್ಷ ಅಂದ್ರೆ ಸುಮಾರು 2016 ರಿಂದ ಯುಪಿಐ ಅನ್ನೋದು ಅಸ್ತಿತ್ವಕ್ಕೆ ಬಂತು 2018 ಆಗಸ್ಟ್ ಒಳಗಡೆ ನಾವು ಈ ಇದನ್ನ ಉಪಯೋಗಿಸಿಬಿಟ್ಟು ಮತ್ತು ಕ್ಯೂಆರ್ ಕೋಡ್ ಅನ್ನು ಬಳಸಿಬಿಟ್ಟು ಬಳಸ್ತಾ ಇದ್ವಿ ಈಗ ಇವೆರಡೂ ಹೋಗಿದೆ ಅಂದ್ರೆ ಯುಪಿಐ ಐಡಿನೂ ಅತತ್ರ ವ್ಯಾನಿಶ್ ಆಗ್ತಾ ಬಂದಿದೆ ಅದು ಕಣ್ಣಿಗೆ ಕಾಣಿಸದಂಗ ಆಗಿದೆ ಮತ್ತು ಕ್ಯೂಆರ್ ಕೋಡ್ ಕೂಡ ಕಣ್ಣಿಗೆ ಕಾಣಿಸದಂಗ ಆಗಿದೆ ಈಗ 2021 ಬಂತು ಈ 2021 ರಲ್ಲಿ ಯುಪಿಐ 2.0 ಅಂತ ಹೇಳಿ ಒಂದು ಹೊಸ ಸಾಫ್ಟ್ವೇರ್ ನ ಕಂಡುಹಿಡಿದಿದ್ದಾರೆ ಓಕೆ ಇವೆಲ್ಲ ಹೋಗ್ತಾ ಬಂತು ಯುಪಿಐ ಇವೆಲ್ಲ ಹೋಗ್ತಾ ಬಂತು ಈಗ ಸದ್ಯಕ್ಕೆ ಈಗ ಕ್ಯೂಆರ್ ಕೋಡ್ ಇಲ್ಲ ಅಂತದೂ ಇಲ್ಲ ಜಸ್ಟ್ ಯುಪಿಐ 2.0 ಅಂತ ಹೇಳಿ ಒಂದು ಹೊಸ ಇದು ಇಂಟ್ರೊಡ್ಯೂಸ್ ಆಗಿದೆ ಅದಕ್ಕೆ ವಾಟ್ಸ್ಆಪ್ ಅಲ್ಲಿ ಆ ರೀತಿ ಒಂದು ರೂಪಾಯಿ ಸಿಂಬಲ್ ಬಂದಿರೋದು ರೈಟ್ ಓಕೆ ಸೊ ಏನಿದು ಯುಪಿಐ 2.0 ಅಂತ ಹೇಳಿದ್ರೆ ಇದರ ಹೊಸ ಫ್ಯೂಚರ್ ಏನು ಅಂತ ಹೇಳಿದ್ರೆ ಇಲ್ಲಿ ಅಕೌಂಟ್ಗಳು ವೆರಿಫೈ ಆಗಿರುತ್ತೆ ಕ್ಯೂಆರ್ ಕೋಡ್ ಗಳನ್ನು ಚೆಕ್ ಮಾಡುತ್ತೆ ಕ್ಯೂಆರ್ ಕೋಡ್ ಎಲ್ಲ ಇರುತ್ತೆ ಪರೋಕ್ಷವಾಗಿ ಇರ್ತದೆ ಅದುಗಳನ್ನ ಚೆಕ್ ಮಾಡುತ್ತೆ ಒನ್ ಟೈಮ್ ಪಾಸ್ವರ್ಡ್ ಕೂಡ ಮ್ಯಾಂಡೇಟರಿ ಅವರು ಅದನ್ನು ಆಟೋಮೆಟಿಕಲಿ ಚೆಕ್ ಮಾಡ್ತದೆ ಅವೆಲ್ಲ ನಮ್ಮ ಹತ್ರ ಎಂಟ್ರಿ ಮಾಡೋಕೇನು ಕೇಳಲ್ಲ ಈ ರೀತಿ ಮತ್ತೆ ನಮ್ಮ ಇನ್ವಾಯ್ಸ್ ಕೂಡ ನಾವು ಕಳಿಸಿರುವಂತ ಇನ್ವಾಯ್ಸ್ ಕೂಡ ಬರುತ್ತೆ ಇದೆ ಯುಪಿಐ 2.0 ಅಂತ ಹೇಳಿ ಕರೀತೀವಿ ಇತ್ತೀಚೆಗೆ ನೀವು ಇದರಲ್ಲಿ ನೋಡಿರಬಹುದು ಪೇಟಿಎಂ ಅಲ್ಲಿ ಏನೇಳಿ ಜಸ್ಟ್ ಒಂದು ಫೋನ್ ನಂಬರ್ ಎಂಟ್ರಿ ಮಾಡಿ ನಿಮ್ಮ ಹಣ ಬ್ಯಾಂಕಿಗೆ ತಲುಪುತ್ತದೆ ಅಂತ ಹೇಳಿ ಅಡ್ವರ್ಟೈಸ್ ಗಳನ್ನೆಲ್ಲ ಕೇಳಿರಬಹುದು ಹೌದಾ ಅದೇ 2.0 ಪೇಟಿಎಂ ಅವರೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿತ್ತು ಈಗ ವಾಟ್ಸ್ಆಪ್ ಅವರು ಅದೇ ರೀತಿನೇ ಫೀಚರ್ಸ್ ಅನ್ನ ಬಿಟ್ಬಿಟ್ಟು ನಿಮಗೆ ಎಂಟ್ರಿ ಮಾಡಿದ್ದಾರೆ ಫೋನ್ ನಂಬರ್ ಎಂಟ್ರಿ ಮಾಡಿದ್ರೆ ಸಾಕು ಆ ಫೋನ್ ನಂಬರ್ ಗೆ ಟ್ಯಾಗ್ ಆಗಿರುವಂತ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗ್ತದೆ ಆ ರೀತಿ ಫೆಸಿಲಿಟಿ ಅನ್ನ ತಂದು ಇಟ್ಟಿದ್ದಾರೆ ಅದೇ ಯುಪಿಐ 2.0 ರೈಟ್ ಓಕೆ ಇಂದಿನ ಇನ್ಫಾರ್ಮೇಶನ್ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನ ಶೇರ್ ಮಾಡಿಕೊಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು